जय 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 कारा, संत अल्तोनी निमगे जयकारा, संत अंतोनी निमगे। ಪದೇ ಪದೇ ಈ ಕನಸು ನನ್ಗೆ ಯಾಕೆ ಬೀಳ್ತಾ ಇದೆ? ನಿಮ್ಮ ಹೆಸರನ್ನಾದ್ರೂ ಕೇಳಬಹುದಾ? ನನ್ನನ್ನು ಏನೇನು ಹೆಸರು ಕರೆದ್ರು ನಾನು ಅನ್ಕೊಂಡಿದ್ದೀನಿ ನಾನು ಮಾನವ. ಲೋರಾ, ನಾಳೆಯಿಂದ ನೀನು ಪ್ರವಚನ ಭಾಷಣ ಅಂತ ಮನೆಯಿಂದ ಹೊರಗೆ ಹೋಗುವಂತಿಲ್ಲ, ತಿಳ್ಕೊ. ಅನ್ನದಾನ ಮಾಡುವುದಕ್ಕಿಂತ ಏನೇನೂ ಇಲ್ಲದ ಈ ಆಶ್ರಮದಲ್ಲಿ ನಾವು ಮನೆ ಮಠ ಇಲ್ಲದವರಿಗೆ, ನಿರ್ಗತಿಕರಿಗೆ ದಿನಕ್ಕೆ 3 ಹೊತ್ತು ಊಟ ಕೊಡುವುದು ನಿಮಗೆ ಅದ್ಭುತ ಅನಿಸುವುದಿಲ್ಲವೇ? ಖಂಡಿತ ಫಾದರ್, ನಿಮ್ಮ ಮಾತು ನಿಜ. ಆಶ್ರಮದ ಸಂಸ್ಥಾಪಕರು ಸಂತ ಅಂತೋನಿಯವರ ಭಕ್ತಿ ಜನರಿಗೆ ತಿಳಿದಿತ್ತು, ಆದ್ರೆ ಮಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಆರಂಭ ಮಾಡಿದವರು ಇವರು. ಓಹೋ, ಹೌದು. ಇವತ್ತು ಆಶ್ರಮ ದೊಡ್ಡದಾಗಿ ಬೆಳೆದಿದೆ.
ತುಂಬಾ ಸಂತೋಷ ಫಾದರ್. ನಿನ್ನೆ ರಾತ್ರಿ ನಿಮ್ಮ ಮನೆಯಲ್ಲಿ ಜಗಳ ನಡೆದಂತಿದೆ. ಜಗಳನ ನಮ್ಮ ಮನೆಯಲ್ಲಿ ಇಲ್ಲಪ್ಪ, ಸಾಧ್ಯನೇ ಇಲ್ಲ. ನಿನ್ನ ಗಂಡನ ಏರು ಧ್ವನಿ ನಮ್ಮ ಮನೆಯವರೆಗೂ ಕೇಳಿಸ್ತಾ ಇತ್ತು. ಹಗಲಲ್ಲಿ ಕೇಳೋದಕ್ಕಿಂತ ರಾತ್ರಿಯಲ್ಲಿ ಮಾತುಗಳು ಬಹಳ ದೂರದವರೆಗೆ ಕೇಳುತ್ತಂತೆ. ಈ ಟ್ರೇಸಿನ ಬಳಿನೇ ವಿಷಯ ಮುಚ್ಚಿಡ್ತೀಯ? ಹೇಳು, ಏನಾಯ್ತು? ಅಳಬೇಡ ಲೋರ, ಅಳಬೇಡ. ಏನಾಯ್ತು ಹೇಳು. ನಿಮ್ ಗಂಡನ ಜೊತೆ ನಾನ್ ಮಾತಾಡ್ತೇನೆ. ನಾನ್ ಪ್ರವಚನಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ಧರ್ಮದ ಕಟ್ಟುಕಟ್ಟಳೆಗಳನ್ನ ಮನೇಲಿ ಇದ್ಕೊಂಡೇ ಪಾಲಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಗುರುಗಳ ಪ್ರವಚನ ಕೇಳೋಕ್ ಹೋಗೋದು, ಅವರ ಮಠದಲ್ಲಿ ಅವರಿಗೆ ನೆರವಾಗೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಿನ್ ಗಂಡನಿಗೆ ಧರ್ಮದಲ್ಲಿ ವಿಶ್ವಾಸವಿಲ್ವಾ? ಅವರು ಕ್ರೈಸ್ತನ ವಿಶ್ವಾಸಿ ಅಲ್ವಾ? ಅವರಿಗೆ ಕ್ರಿಸ್ತನ ಮೇಲೆ ವಿಶ್ವಾಸ ಇದೆ. ಆದ್ರೆ ಯಾಕೋ ನನ್ ಮಠಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ಕಟ್ಟಿಕೊಂಡವನ ವಿರೋಧ ಕಟ್ಟಿಕೊಂಡ್ರೆ ನಮಗೆ ಬದುಕು ಸಾಧ್ಯವಲ್ಲೋರ. ಗಂಡನಿಗೆ ವಿಧೇಯರಾಗಿರ್ಬೇಕಂತ ಧರ್ಮಶಾಸ್ತ್ರದಲ್ಲಿ ನಮ್ಗೆ ಹೇಳಿಲ್ವಾ? ಅದೇ ಧರ್ಮಶಾಸ್ತ್ರನ ಇನ್ನಷ್ಟು ತಿಳಿಬೇಕಂತ ನಾನು ದಿನ ಮಠಕ್ಕೆ ಹೋಗ್ತಾ ಇದ್ದೇನೆ. ಫಾದರ್ ಆಂಟೋನಿಯವರ ಧರ್ಮ ಪ್ರವಚನ ಕೇಳ್ತಾ ಕೇಳ್ತಾ ನಾನು ದಿನದಿಂದ ದಿನಕ್ಕೆ ಕ್ರೈಸ್ತನಿಗೆ ಹತ್ರವಾಗ್ತಾ ಇದ್ದೇನೆ. ಯಾವುದಕ್ಕೂ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡು ಲೋರ. ಏನಾಯ್ತು ಇವರಿಗೆ? ಇವತ್ತು ಸಹ ಕೋಪ ಮಾಡ್ಕೊಂಡಿರ್ಬಹುದಾ? ಬಾಗಿಲ್ ತೆಗಿರಿ ಮಾರಿಯೋ, ಯಾಕೆ ಚಿಲ್ಕ ಹಾಕೊಂಡಿದ್ದೀರಾ? ಅಲ್ಲಿಯ ಮಠದಲ್ಲಿ ಇರಬೇಕಾಗಿತ್ತು, ಯಾಕೆ ಬಂದೆ ಮನೆಗೆ? ಪಕ್ಕದವರು ನೋಡ್ತಿದ್ದಾರೆ, ಬಾಗಿಲ್ ತೆಗೀರಿ, ಬಾಗಿಲ್ ತೆಗೀರಿ ಮಾರಿಯೋ. ನಾನೇನು ಮದುವೆ ಕೂಟಕ್ಕೂ ಹೋಗ್ಲಿಲ್ಲ, ನೃತ್ಯ ಕೂಟಕ್ಕೂ ಹೋಗ್ಲಿಲ್ಲ. ಪ್ರಾರ್ಥನೆಗೆ ಹೋದವಳಿಗೆ ಈ ಶಿಕ್ಷೆಯ? ಮನೆಯಲ್ಲೇ ಪ್ರಾರ್ಥಿಸು, ಸಬ್ಬ ದಿನದಲ್ಲಿ ಮಠಕ್ಕೆ ಹೋಗು. ಯಾರು ಬೇಡ ಹೇಳ್ತಾರೆ? ಫಾದರ್ ಆಂಟೋನಿಯವರ ನಾಲಿಗೆಯಿಂದ ಕ್ರಿಸ್ತನ ಮಾತನ್ನು ಕೇಳುತ್ತಿದ್ದೇನೆ. ಓ, ಹಾಗೋ. ಈ ದಿನ ಏನು ಹೇಳಿದ್ರು ನಿನ್ನ ಫಾದರ್ ಆಂಟೋನಿ? ಈ ವಿಶ್ವದ ಜನರೆಲ್ಲರೂ ನಮ್ಮವರು, ನಾವು ಮಾಡುವ ಪ್ರತಿ ಕೆಲಸವೂ ಆತನಿಗೆ ಅರ್ಪಿತ ಅಂತ ಹೇಳಿದ್ರು. ಮುಂದೆ ಈ ದೇಹವೆಂಬ ನಮ್ಮ ಮನೆ ಇಂದಲ್ಲ ನಾಳೆ ಬೀಳ್ಬಹುದು. ಈ ಮನೆಯ ಒಳಗೊಂದು ಬೆಳಕಿದೆ, ನಾವು ಸತ್ತ ನಂತರನೂ ಅದು ಆರದೇ ಇರಬೇಕಾದ್ರೆ ನಾವು ಬದುಕಿರುವಾಗಲೇ ಇನ್ನೊಬ್ಬರ ಬಾಳಿಗೆ ಬೆಳಕಾಗಬೇಕು. ಪರವಾಗಿಲ್ಲ, ಬೆಳಕಿನ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀಯ. ಈ ಬದುಕು ಕ್ಷಣಿಕವೆಂದು ತಿಳಿದರು ಇನ್ನೋರ್ವನ ಎದೆಯನ್ನು ಮೆಟ್ಟಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಮನುಷ್ಯರು ತಮ್ಮ ಕೊನೆಗಾಲದಲ್ಲಿ ತಮ್ಮ ಕಣ್ಣು ಮುಂದೆ ಕತ್ತಲನ್ನು ಕಾಣುತ್ತಾರೆ. ಮೊದಲು ತನ್ನ ಮನೆ, ತನ್ನ ಸಂಸಾರ, ಉಳಿದ ಸಮಯದಲ್ಲಿ ಪರರ ಬಗ್ಗೆ ಚಿಂತಿಸಂತ ಹೇಳಿಲ್ವಾ? ತನ್ನನ್ನು ಕಂಡಂತೆ ಪರರನ್ನು ಕಾಣಬೇಕು, ಯಾಕಂದ್ರೆ ನಾವೆಲ್ಲರೂ ಪರಮಾತ್ಮನ ಅಂಶ.
ನಿನ್ನ ಮಾತುಗಳನ್ನು ಕೇಳಿದ್ರೆ ನಾನು ನನ್ನ ಮನೆ ತೋಟ ಎಲ್ಲವನ್ನು ದಾನ ಮಾಡಿ ಭಿಕ್ಷೆಯ ಬಟ್ಟಲು ಎತ್ತಬೇಕಾಗುತ್ತೆ. ಆ ಬಟ್ಟಲಲ್ಲಿ ಕ್ಷಮೆ, ಪ್ರೀತಿ ಮತ್ತು ತ್ಯಾಗದ ಭಿಕ್ಷೆಯನ್ನು ಕೇಳಿದರೆ ತಪ್ಪೇನಿದೆ? ನಾವು ಪೇಟೆಗೆ ಬೇಗ ಬರುತ್ತಿದ್ರೆ ಇಷ್ಟೊತ್ತಿಗಾಗ್ಲೇ ಇದನ್ನೆಲ್ಲ ಮಠಕ್ಕೆ ಕೊಟ್ಟು ಮನೆ ಸೇರ್ಬೋದಿತ್ತು. ನನ್ನಿಂದ ತಡವಾಯಿತು ಲೋರಾ, ಸಮಯಕ್ಕೆ ಸರಿಯಾಗಿ ಹೊರಡಲು ಆಗುವುದೇ ಇಲ್ಲ. ಕತ್ತಲಾದ ನಂತರ ಮಠಕ್ಕೆ ಹೋಗೋದು ಸರಿಯಲ್ಲ, ಏನ್ ಹೇಳ್ತೀಯಾ? ಹಾಗಾದ್ರೆ ಇದನ್ನೆಲ್ಲ ಮನೇಲಿಟ್ಟು ಬೆಳಗ್ಗೆ ಮಠಕ್ಕೆ ತಲುಪಿಸ್ತೀಯಾ? ಆದ್ರೆ ಇದು ನನ್ನ ಗಂಡನಿಗೆ ತಿಳಿಬಾರ್ದು. ಏಕೆ ಲೋರಾ? ಕೆಲವು ದಿನಗಳಿಂದ ನಮ್ಮ ಮನೆಯಲ್ಲಿ ಇದೇ ವಿಷಯಕ್ಕೆ ಚರ್ಚೆ ಆಗ್ತಾ ಇದೆ. ಅಂದರೆ? ನಾನ್ ಧರ್ಮೋಪದೇಶ ಕೇಳೋಕ್ ಹೋಗೋದು ನನ್ನ ಗಂಡನಿಗೆ ಇಷ್ಟ ಇಲ್ಲ. ಕಾರಣ? ಪ್ರವಚನ, ಮತ ಪ್ರಸಂಗ, ಧರ್ಮೋಪದೇಶ ಇವೆಲ್ಲ ವ್ರತ ಕಾಲಹರಣದ ವಸ್ತುಗಳಂತ ಅವರು ಭಾವಿಸಿದ್ದಾರೆ. ಅವರ ಭಾವನೆಗಳು ತಪ್ಪಂತ ನೀನ್ ಅವ್ರಿಗೆ ಹೇಳಿಲ್ವಲ್ಲೋರಾ? ಆತ್ಮವನ್ನು ತಿಳಿದುಕೊಳ್ಳೋದೇ ಆಧ್ಯಾತ್ಮ ಅಂತ ಅವರಿಗೆ ನಾನು ಯಾವ ವಿಧದಲ್ಲಿ ಹೇಳಿಕೊಡಲಿ ಟ್ರೇಸಿ? ಹೌದು ಲೋರಾ, ಹೊಟ್ಟೆಗೆ ಹಸಿವಾದಾಗ ರೊಟ್ಟಿ, ದೇಹಕ್ಕೆ ದಾಹವಾದಾಗ ನೀರು, ಆದರೆ ನಮ್ಮ ಆತ್ಮ ಹಸಿದಾಗ? ದೇವರ ಸ್ತುತಿ ಕೀರ್ತನೆಗಳಿಂದ ಆತ್ಮದ ಹಸಿವನ್ನು ಇಂಗಿಸಬಹುದೆಂದು ನನ್ನ ಗಂಡನಿಗೆ ಹೇಳಿಕೊಡುವವರು ಯಾರು? ಅವರಿಗಾಗಿ ನಾವು ಪ್ರಾರ್ಥಿಸುವ ಲೋರಾ? ಹೌದು ಟ್ರೇಸಿ, ಫಾದರ್ ಆಂಟೋನಿ ಅವರು ಪ್ರಾರ್ಥನೆಯ ಮೂಲಕ ಮೋಕ್ಷದ ದಾರಿಯನ್ನು ತೋರಿಸಿದ್ದಾರೆ. ನಾನೀಗ ಅದೇ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ಪಾರಮಾರ್ಥಿಕ ಬದುಕಿಗಾಗಿ ನಾನು ಕ್ಷಣ ಕ್ಷಣದಿಂದ ಸಿದ್ಧಳಾಗುತ್ತಿದ್ದೇನೆ. ಸರಿ ನಡಿ, ತಡವಾಗಿದೆ. ನಾಳೆ ಸಿಗ್ತೇನೆ ಲೋರಾ, ಬರ್ತೇನೆ. ಏನದು ಲೋರಾ? ಮಠಕ್ಕೆ ಕೊಡೋಕೆ ತರಕಾರಿ ಹಾಗೂ ದಿನಸಿ ಸಾಮಾನು. ನೀನ್ಯಾಕೆ ಅದನ್ನು ತಂದೆ? ಅದು ಮಠದಲ್ಲಿ ತರಕಾರಿ ಮುಗಿದಿದೆ ಅಂತ ಫಾದರ್ ಆಂಟೋನಿ ಅವರು ಹೇಳಿ ಕಳುಹಿಸಿದರು. ನಿನಗ್ಯಾಕೆ ಮಠದವರ ಮೇಲೆ ಅಷ್ಟೊಂದು ಕನಿಕರ? ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲರನ್ನು ತೊರೆದು ಏಕಾಂಗಿಯಾಗಿ ಕ್ರಿಸ್ತನನ್ನು ನಂಬಿ ವೈರಾಗ್ಯದಲ್ಲಿರುವ ನನ್ನ ಸೋದರನನ್ನು ಕಂಡಾಗ ನನ್ನ ಹೆಣ್ಣು ಹೃದಯ ಅವರಿಗಾಗಿ ಮಿಡಿಯುತ್ತಿದೆ. ಅವರಿಗಾಗಿ ಮಿಡಿಯುತ್ತಿದೆ, ನನಗಾಗಿ ಮಿಡಿಯುವುದಿಲ್ಲ ಅಲ್ವೇ? ನನ್ನ ಮಾತನ್ನ ಅಪಹಾಸ್ಯ ಮಾಡಬೇಡಿ ಮಾರಿಯೋ. ನಮ್ಮ ದಾಂಪತ್ಯದಲ್ಲಿ ನಾನು ಎಂದೂ ತಪ್ಪು ಮಾಡಿಲ್ಲ, ಅದನ್ನು ಕಲ್ಪಿಸಲೂ ಇಲ್ಲ. ಆದರೂ ನನಗೆ ನನ್ನದೇ ಆದ ವೈಯಕ್ತಿಕ ಬದುಕಿದೆ. ನನ್ನನ್ನು ಹೊರತುಪಡಿಸಿ ನಿನಗೊಂದು ವೈಯಕ್ತಿಕ ಬದುಕಿದೆ? ಹೌದು, ನನ್ನ ನಿಮ್ಮ ಸಂಬಂಧ ನಾವು ನೀವು ಜೀವಿಸಿರುವವರೆಗೆ ಮಾತ್ರ. ಆದರೆ ನಮ್ಮೊಳಗೆ ಸದಾ ಜೀವಿಸುವ ಆತ್ಮವಿದೆ. ನಾನು ನನ್ನ ಆತ್ಮದೊಂದಿಗೆ ಪರಿಶುದ್ಧಳಾಗಿ ಅಮರಳಾಗಿ ಉಳಿಯಬೇಕಾದರೆ ನಾನೀಗ ಆಧ್ಯಾತ್ಮದ ಬೆಳಕಿನಲ್ಲಿ ನಡೆಯಬೇಕು. ಅಂತರಾತ್ಮವು ಆತ್ಮದೊಂದಿಗೆ ಸೇರಿದಾಗ ಪ್ರಜ್ವಲಿಸುವುದೇ ಪರಮಾತ್ಮನೆಂಬ ಉಜ್ವಲ ಬೆಳಕು. ನನಗೆ ಧರ್ಮಶಾಸ್ತ್ರ ಬೋಧಿಸುವಷ್ಟು ಜ್ಞಾನ ನಿನ್ನಲ್ಲಿ ಇದೆ, ಆದರೆ ನಾನು ನಿನಗೆ ತಕ್ಕವನಲ್ಲ. ಇನ್ನು ನೀನು ಈ ಮನೆಯಲ್ಲಿ ಇರಬಾರದು. ನಿನಗೆ ಮನ ಬಂದಂತೆ ಕನ್ಯಾಸ್ತ್ರೀ ಮಠದಲ್ಲೋ ಅಥವಾ ನಿರ್ಗತಿಕರ ಆಶ್ರಯಧಾಮದಲ್ಲೋ ಇದ್ದು ಬಿಡು. ಹೋಗು, ಈಗಲೇ ಮನೆಯಿಂದ ಹೊರಗೆ ಹೋಗು. ಯಾಕೆ ಸಿಟ್ಟಾಗ್ತೀರಿ? ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದೇನೆ ಹೊರತು ಅಹಂಕಾರದಿಂದ ನಿಮಗೆ ಎದುರು ವಾದಿಸಲಿಲ್ಲ. ಇವತ್ತು ವಾದಿಸಲಿಲ್ಲ, ನಾನು ವಾದಿಸ್ತೀಯಾ? ನಡೆವರೆಗೆ ನನಗೆ ನಿನ್ನ ಆತ್ಮನು ಬೇಕಾಗಿಲ್ಲ, ಪರಮಾತ್ಮನು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದವರೇ ಕೊನೆಗಾಲದಲ್ಲಿ ಕೈ ಹಿಡಿಯುವವರು, ನೆನಪಿರಲಿ. ಏನಂದೆ, ನನ್ನ ಬದುಕಿಗೆ ಕಿಡುಕನ್ನು ಬಯಸುತ್ತೀಯಾ? ನಾನು ನಿಮ್ಗೆ ಕೆಟ್ಟದನ್ನ ಬಯಸಲಿಲ್ಲ. ನಿನ್ನ ಸೌಂದರ್ಯಕ್ಕಾಗಿ ಎಲ್ಲರೂ ನಿನ್ನ ಸುತ್ತಮುತ್ತಿದ್ದಾರೆ. ನಿನ್ನ ಸೌಂದರ್ಯವನ್ನು ನಾನು ಏಕೆ ನಾಶ ಮಾಡುತ್ತೇನೆ ನೋಡು. ದೇವರ
ಮೊದಲನ್ನು ಕೀಳುವಷ್ಟು ಕ್ರೂರಿಯಾದನೆ ನಿನ್ನ ಗಂಡ. ನನ್ನದೇ ತಪ್ಪು ಟ್ರೇಸಿ, ನಾನು ಅವರ ಜೊತೆ ವಾದ ಮಾಡಬಾರ್ದಿತ್ತು. ಎಷ್ಟೊಂದು ಉದಾತ್ತ ಮನಸ್ಸಿನವಳು ನೀನು ನೋರಾ. ಅಳಬೇಡ ಲೋರಾ, ನಿನ್ನ ಗಂಡ ಹಿಂಸಿಸಿರುವುದು ನಿನ್ನ ದೇಹವನ್ನಲ್ಲ, ನಿನ್ನಲ್ಲಿರುವ ಕ್ರಿಸ್ತ ವಿಶ್ವಾಸವನ್ನು. ಲೋರಾ, ನಿನ್ನ ತಲೆಕೂದಲನ್ನು ಎಲ್ಲಿಟ್ಟಿರುವೆ? ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಟಿದ್ದೇನೆ. ಟ್ರೇಸಿ, ಆ ಬಟ್ಟೆಯ ಗಂಟನ್ನು ತರ್ತೀಯ? ಸರಿ ಗುರುಗಳೇ. ಟ್ರೇಸಿ, ನಾಳೆ ಮಾರಿಯೋನನ್ನು ಮಠಕ್ಕೆ ಕರ್ಕೊಂಡು ಬರ್ತೀಯಾ? ಆಯ್ತು ಫಾದರ್. ಲೋರಾ, ನಾಳೆ ನೀನು ಮಾರಿಯೋನ ಜೊತೆ ಬಾ. ಹಾ ಫಾದರ್. ಆದರೆ ತಲೆಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಬೇಡ, ನಾನೇ ಬಿಚ್ಚುತ್ತೇನೆ. ಹಾ ಫಾದರ್. ಇವಳು ನಿನ್ನ ಸಹಧರ್ಮಿಣಿ, ನಿನ್ನ ಪತ್ನಿ. ಇವಳ ಮೇಲೆ ಮೃಗೀಯ ವರ್ತನೆ ನಡೆಸಿ ಅವಳ ತಲೆಕೂದಲನ್ನು ಕೀಳಿರುವುದು ತಪ್ಪು. ಮಾರಿಯೋ, ಭಗವಂತನ ನ್ಯಾಯಪೀಠದಲ್ಲಿ ಇದು ತಪ್ಪು ಎಂದು ನಿನಗೆ ಅನ್ನಿಸುವುದಿಲ್ಲವೇ? ಫಾದರ್, ತಪ್ಪು ನನ್ನಿಂದಾಗಿದೆ. ಮಾತಿಗೆ ಮಾತು ಬೆಳೆದಾಗ ಅವರು ತಾಳ್ಮೆ ಕಳಕೊಂಡು ಈ ರೀತಿ ಮಾಡಿರಬಹುದು. ನಿನ್ನ ಗಂಡ ಕೋಪದ ಭರದಲ್ಲಿ ಈ ರೀತಿ ಮಾಡಿರಬಹುದು ಎಂದು ನಿನಗೆ ಅನಿಸಿದ್ರೆ ನನಗೂ ಹಾಗೆಯೇ ಅನಿಸಬಹುದು. ಮನುಷ್ಯನ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಕ್ಷಮಾಗುಣ. ಎಲ್ಲವೂ ಭಗವಂತನ ಇಚ್ಛೆ. ಇದಕ್ಕಿಂತ ಸಾಕ್ಷಿ ಬೇರೆ ಏನ್ ಬೇಕು?
ಪ್ರತಿ ಊರಲ್ಲಿ ಸಂತ ಅಂತೋಣಿಯವರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಹೌದು, ನೀವು ಹೇಳಿದ್ದು ಸರಿ. ಸಾಂತ್ವನಕ್ಕೆ ಮತ್ತೊಂದು ಹೆಸರೇ ಸಂತ ಅಂತೋಣಿ. ಒಂದು ಆಶ್ಚರ್ಯಕರ ಘಟನೆಯಲ್ಲಿ ಸಂತ ಅಂತೋಣಿಯವರು ಈ ದೂರವನ್ನು ಕೇವಲ 2 ಗಂಟೆಗಳಲ್ಲಿ ಪ್ರಯಾಣಿಸಿದರು. 2 ಗಂಟೆಯಲ್ಲಿ? ಇದು ಹೇಗೆ ಸಾಧ್ಯ ಫಾದರ್? ಈ ಮಾತನ್ನ ನ್ಯಾಯಾಲಯದಲ್ಲಿ ಹೇಳಿ ನೀವು ನಿರಪರಾಧಿ ಎಂದು ಸಾಧಿಸಬಹುದು. ಸರ್ಕಾರದ ಕಾಯ್ದೆಯಂತೆ ಕೊಲೆ ಆರೋಪದಲ್ಲಿ ನಾವು ನಿಮ್ಮನ್ನ ನಮ್ಮ ವಶಕ್ಕೆ ಪಡಿತಾ ಇದ್ದೀವಿ. ಮಾನ್ಯ ನ್ಯಾಯಾಧಿಪತಿಗಳು, ನಾನು ಸೂಕ್ತ ಸಾಕ್ಷ್ಯವನ್ನು ಒದಗಿಸುವುದಕ್ಕೆ ಅನುಕೂಲವಾಗುವಂತೆ ಸತ್ತ ಶವವನ್ನು ನನ್ನ ಮುಂದೆ ತಂದಿರಿಸುವುದಕ್ಕೆ ಅನುಮತಿಯನ್ನು ಕೊಡಬೇಕು ಎಂದು ಕೇಳುತ್ತೇನೆ. ಅಂತೋನಿ ನಿಮಗೆ